ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಚೀಕಲಪರ್ವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು. ಕಿರುಚಿತ್ರದ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಯಿತು. ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡುತ್ತೇವೆ, ಒಂದು ಉದಾಹರಣೆ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ. ಈ 6,000 ರೂಪಾಯಿ ಮೂರು ಕಂತು ರೀತಿಯಲ್ಲಿ ಫಲಾನುಭವಿ ನಾಗರಾಜು ಕಿಸಾನ್ ಸಮ್ಮಾನ್ ಯೋಜನೆಯಡಿ ಸಹಾಯಧನ ದೊರೆಯುತ್ತಿದ್ದು ಬಿತ್ತನೆ ಬೀಜ ರಸಗೊಬ್ಬರ ಖರೀದಿಸಲು ನೆರವಾಗಿದೆ ಎಂದರು. ಬ್ಯಾಂಕ್ಗಳಲ್ಲಿ, ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಆಗಲಿ ಯಾವುದೇ ಬ್ಯಾಂಕ್ಗಳಲ್ಲಿ ರೈತರಿಗೆ ಬಹಳಷ್ಟು ಬಡ್ಡಿ ಕಡಿಮೆ ದರದಲ್ಲಿ ಸಾಲವನ್ನು ವಿತರಿಸಲಾಗುತ್ತಿದೆ. ಪರ್ ಎಕರೆಗೆ 30,000 ರೂಪಾಯಿಯ ಸಾಲವನ್ನು ನಮ್ಮ ಬ್ಯಾಂಕ್ಗಳಲ್ಲಿ ಕೊಡ್ತಾ ಇದ್ದಾರೆ. ಇದನ್ನು ನಾನಂತೂ ತೆಗೆದುಕೊಂಡಿದ್ದೇನೆ, ನನಗಂತೂ ಬಹಳಷ್ಟು ಅನುಕೂಲ ಆಗಿದೆ. ಇನ್ನು ಉಳಿದ ರೈತರು ಯಾರಾದರೂ ನೀವು ತೆಗೆದುಕೊಳ್ಳಬಹುದು. ನಾವು ಉಜ್ವಲ ಮತ್ತೋರ್ವ ಫಲಾನುಭವಿ ನಾರಾಯಣಮ್ಮ ಉಜ್ವಲ ಯೋಜನೆಯಿಂದ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ತಿಳಿಸಿದರು. ಆತರೆಲ್ಲ ಬರ್ತಿತ್ತು, ಈಗ ಉಜ್ವಲ ಗ್ಯಾಸ್ ತಾಂಡಲಿಂದ ನಾವು ಆರೋಗ್ಯವಾಗಿದ್ದೀವಿ, ಸುರಕ್ಷಿತವಾಗಿದ್ದೀವಿ. ಎಲ್ಲರ ಮನೆಯಲ್ಲಿ ಜಾಸ್ತಿ ಅಡಿಗೆ ಐತೆ, ನಮ್ಮದು ದೊಡ್ಡ ಫ್ಯಾಮಿಲಿ, ಬಡ ಬಡ ಬೇಗ ಬೇಗ ಆಗುತ್ತೆ ಅಡಿಗೆ. ಅಷ್ಟೇನು ಚಲೋ ಆಗಿತ್ತು ಉಜ್ವಲ ಗ್ಯಾಸ್ ತಾಂಡಲಿ. ಕೂತ ತಿಂಗಳ 500 ರೂಪಾಯಿ, ಈಗ ಮತ್ತೆ 300 ರೂಪಾಯಿ ಅಂತಂದ್ರೆ ಈಗ ಮತ್ತೆ ವಿಕೆ ವಯಸ್ಸು ಮಾಡ್ಸಕತ್ತೀವಿ, ತಮ್ಮ ಹಾಕಿ ಬಂದೀವಿ. ಎಲ್ಲರೂ ಮಾಡಿಸ್ಕೊಳ್ಳಿ. ಫಾತಿಮಾ ಬೇಗಂ ತಮ್ಮ ಕುಟುಂಬ ಸದಸ್ಯರೆಲ್ಲರೂ ಆಯುಷ್ಮಾನ್ ಕಾರ್ಡ್ ಪಡೆದಿದ್ದು ಅನಾರೋಗ್ಯ ಸಂದರ್ಭದಲ್ಲಿ ಸಹಕಾರಿಯಾಗಲಿದೆ ಎಂದರು. ಆರೋಗ್ಯ ಇಲ್ಲದ ಕಾರಣದಿಂದ ತೆಗೆದುಕೊಂಡು ಆಸ್ಪತ್ರೆಗೆ ಹೋದಾಗ ಎಷ್ಟು ಧೈರ್ಯ ಸಿಗುತ್ತೋ ಅಂದರೆ ನಮಗೆ ಫ್ರೀ ಇರುತ್ತಂತ ಒಂದು ನಂಬಿಕೆ ಇರುತ್ತೆ. ಆದ ಕಾರಣ ನಾವು ನಮ್ಮ ಕುಟುಂಬ ಸಹಿತ ನಾನು ಕಾರ್ಡ್ಗಳನ್ನು ಮಾಡಿಸಿದ್ದೇನೆ. ಬಡ ಜನರಿಗೂ ಸಹಾಯ ಆಗಲಂತ ಎಲ್ಲ ಕಾರ್ಡನ್ನು ನಾನು ಮನೆ ಮನೆಗೆ ತೆರಳಿ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಜನರಿಗೆ ಮಾಡಿಸಿಕೊಟ್ಟಿದ್ದೇನೆ. ಆರೋಗ್ಯಾಧಿಕಾರಿ ಮಂಜುಳಾ ಕೇಂದ್ರ ಸರ್ಕಾರ ಕ್ಷಯಮುಕ್ತ ಭಾರತಕ್ಕೆ ಮುಂದಾಗಿದ್ದು ಆರೋಗ್ಯ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಮತ್ತೆ NCD ಸ್ಕ್ರೀನ್ ಅಂತ ಮಾಡ್ತೇವೆ, ಅಂದ್ರೆ BP ಶುಗರ್ ಈ ತರ ಎಲ್ಲ ಜನರು 30 ವರ್ಷ ಮೇಲ್ಪಟ್ಟ ಎಲ್ಲ ಜನರಿಗೂ ತಪಾಸಣೆಯನ್ನು ಮಾಡ್ತಾ ಅಂಥವರಿಗೆ ನಾವು ಎಲ್ಲ ಕಾರ್ಡ್ಗಳನ್ನು ವಿತರಿಸ್ತು ಮತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದೇವೆ. ಮತ್ತು ಅದರ ಜೊತೆಗೆ ABPMJ ಕಾರ್ಡ್ ಮತ್ತು ABA ಕಾರ್ಡ್ಗಳನ್ನು ಮಾಡ್ತಾ ಇದೀವಿ. ABPMJ ಕಾರ್ಡ್ ಅಂದ್ರೆ 500,000 ಅವೈಲೇಬಲ್ ಇರುತ್ತದೆ. ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಯಾವುದೇ ರೀತಿಯ ಕಾಯಿಲೆ ಅಂದ್ರೆ ದೊಡ್ಡ ದೊಡ್ಡ ಕಾಯಿಲೆ ಇದ್ರಂದ್ರೆ ಈ ತರ ಹೃದಯ ಕಾಯಿಲೆ, ಕಿಡ್ನಿ ಕಾಯಿಲೆ ಈ ತರ ಏನೇ ಕಾಯಿಲೆ ಬಂದರೂ ಕೂಡ ಆಸ್ಪತ್ರೆಗೆ ಹೋಗಿ ಈ ತರ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಅಂತಂದೇಳಿ ಹೇಳ್ತಾ ಇದೀವಿ. ಬ್ಯಾಂಕ್ ಅಧಿಕಾರಿ ಮುರಳೀಧರ್ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಲ್ಲಿ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಲಾಗುತ್ತಿದ್ದು ಫಲಾನುಭವಿಗಳು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಒಂದು ನಿರ್ವಹಣೆಯನ್ನ ನಾವು ಮಾಡ್ತಾ ಇದ್ದೀವಿ ಇಲ್ಲಿ. ಇದು ರಾಯಚೂರು ಡಿಸ್ಟ್ರಿಕ್ಟ್ ಅನ್ನೋದು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡಿಸ್ಟ್ರಿಕ್ಟ್ ಬ್ರಾಂಚ್. ಇಲ್ಲಿ ಎಲ್ಲ ಗ್ರಾಮದಲ್ಲಿ ಆಗುವಂತಹ ಕಾರ್ಯಕ್ರಮಗಳನ್ನ ಹೇಗೆ ಕಾರ್ಯಕ್ರಮಗಳನ್ನು ಜನರಿಗೆ ಇದು ತಲುಪ್ತಾ ಇದ್ದಾವೆ, ಜನರ ಇದರ ನಿರೀಕ್ಷೆಗಳು ಹೇಗಿದ್ದಾವೆ, ಜನರನ್ನ ಇದನ್ನ